ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂದ್ ಕೋಟಿ. ನಾನು ಕೆಇ ಬೋರ್ಡ್ ಪ್ರೌಢಶಾಲೆಯ 10th ಖ ವರ್ಗದ ವಿದ್ಯಾರ್ಥಿಯಾಗಿ ಆಗಿದ್ದೇನೆ. ನಾವು ಇಂದು ಹೇಳುವ ವಿಷಯವೇನೆಂದರೆ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ನಿಮಗೆ ವಿವರಿಸುತ್ತೇವೆ. ಈಗ ನಾವು ಹೇಳುವುದಂದ್ರೆ ಬೋಲ್ಟ್ ಅಂತ ಹೇಳಿ ನಮ್ಮ ಕಡೆಗೆ ಒಂದು ವಾಚ್ ಐತಿದೆ. ಇದರ ಫ್ಯೂಚರ್ ಹೇಳಬೇಕಂದ್ರೆ ಇದಕ್ಕೆ ಸೈಡ್ ಎರಡು ಬಟನ್ ಕೊಟ್ಟಿರ್ತಾರೆ. ಹಿಂದೆ ಸೆನ್ಸರ್ ಇರ್ತೈತಿ, ಚಾರ್ಜರ್ ಬಾಂಡ್ ನಿಮಗೆ ಇಲ್ಲಿ ಸಿಗ್ತೈತಿ, ಮತ್ತು ಈ ಕಡೆ ಸ್ಪೀಕರ್ ಇರ್ತೈತಿ, ಇದ್ರಾಗ ಹಾಡಿಸ್ಕೋಬೋದು, ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಹಾಡಿಸ್ಕೋಬೋದು. ಇದಕ್ಕೆ ಆ್ಯಪಲ್ ವಾಚಿಂದ ಬೆಲ್ಟ್ ಕೊಟ್ಟಿರ್ತಾರೆ, ನೋಡ್ಬೋದು ನೀವು. ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇದು ಬಟನ್ ಒಳಗೆ ವಾಲ್ ಪೇಪರ್ ಎಲ್ಲ ಚೇಂಜ್ ಮಾಡ್ಕೋಬೋದು, ಮತ್ತು ಈ ಕಡೆ ಸ್ಲೈಡ್ ಮಾಡಿದರೆ ಆ್ಯಪ್ಸ್ ಬರ್ತಾವೆ, ಇಲ್ಲಿ ಟ್ವೀಟ್ ಮಾಡಬೇಕು ಆ್ಯಪ್ಸ್ ಬರ್ತಾವೆ. ಇಷ್ಟೊಂದು ಆ್ಯಪ್ ಕೊಟ್ಟಿರ್ತಾರೆ. ಸೆಟ್ಟಿಂಗ್ ಒಳಗೆ ಬಂದ್ವಿ ಅಂದ್ರೆ ವೈಬ್ರೇಟ್ ಇವೆಲ್ಲ ಬರ್ತಿರ್ತಾವೆ, ರಿಸೆಟ್ ಇಟ್ಕೋದು, ಅಬೌಟ್, ನಿಮಗೆಲ್ಲ ವಾಚ್ ಬಗ್ಗೆ ಏನೇನು ಬೇಕೆಲ್ಲ ಸಿಗ್ತೈತಿ ಇದ್ರಾಗ. ಮತ್ತು ಇಲ್ಲಿ ಮೊಬೈಲ್ದಾಗ ಮೆಸೇಜ್ ಬಂದರೆ ಮೆಸೇಜ್ ಕಾಣಿಸ್ತಾವೆ. ಈ ಕಡೆ ಫ್ಯೂಚರ್ ನಮಗೆ ಏನು ಬೇಕೋ ಹೋಮ್ನಾಗ ತಗೋಬೋದು, ಸಿಗ್ತಾವೆ ಈ ವಾಚ್ನಾಗ. ಈಗ ಈ ವಾಚ್ ಮುಗೀತು. ನೆಕ್ಸ್ಟ್ ನಾವು S8 ಅಲ್ಟ್ರಾ ಅಂತ ಐತೆ ಒಂದು ವಾಚ್ ನಮ್ಮ ಕಡೆಗೆ. ಇದ್ರಾಗ ಕೊಡೋದಂದ್ರೆ ಮೂರು ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಸೈಡ್ ಎರಡು ಕೊಟ್ಟಿರ್ತಾರೆ, ಇಲ್ಲೋ ಈ ಕಡೆ ಒಂದು ಕೊಟ್ಟಿರ್ತಾರೆ. ಇದರದ್ದು ಸೇಮ್ ಇರ್ತೈತಿ, ಚಾರ್ಜರ್ ಪಾಯಿಂಟ್ ಸ್ವಲ್ಪ ಚೇಂಜ್ ಇರ್ತೈತಿ, ಸೆನ್ಸರ್ ಮಾತ್ರ ಸೇಮ್ ಇಲ್ಲೇ ಇರ್ತೈತಿ. ಇದನ್ನು ನಾವು ಹೇಳಬೇಕಂದ್ರೆ ಮೊದಲು ನೋಡಿದ ವಾಚ್ಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದ್ರಾಗ ವಾಲ್ ಪೇಪರ್ ಹಿಂಗೆ ಚೇಂಜ್ ಕೊಟ್ಟಿರ್ತಾನೆ. ಇದು ಹಿಂಗೆ ಮ್ಯಾಕ್ ತೊಗೊಂಡ್ರೆ ಸ್ಲೈಡ್ ಅಂತ ಕೊಟ್ಟಿರ್ತಾನೆ ಇಲ್ಲಿ. ಇದು ಆ್ಯಪ್ಸ್ ಬರ್ತಾವೆ ಇಲ್ಲಿ, ನಿಮಗೆ ಇಲ್ಲಿ ಆ್ಯಪ್ಸ್ ನೋಡ್ಬೋದು ನೀವು. ಇಷ್ಟು ಆ್ಯಪ್ಸ್ ಕೊಟ್ಟಿರ್ತಾನೆ. ಇವು ನಿಮ್ಗೆ ಚೇಂಜ್ ಮಾಡ್ಕೋಬೇಕಂದ್ರೆ ಬ್ಯಾಕ್ ಹೋಗಿ ಇಲ್ಲಿ ಮೇಲೆ ಸ್ಲೈಡ್ ಅಂತ ಕೊಟ್ಟಿರ್ತಾನೆ, ಇಲ್ಲಿ ತೊಗೋಬೋದು ನೀವು. ತೊಗೊಂಡೆ ಈ ಥರ ಬರ್ತಾವೆ. ಈಗ ನೀವು ಈ ವಾಚನ್ನು ಯೂಸ್ ಮಾಡ್ಕೋಬೋದು. ಈಗ ಈ ವಾಚ್ ಮುಗೀತ, ನೆಕ್ಸ್ಟಿಗೆ ಹೋಗೋಣ. ಇತರ ಹೆಸರು ಫೈರ್ ಬೋಲ್ಟ್ ಅಂತ. ಈ ವಾಚಿಂದ ನೋಡ್ಬೇಕಂದ್ರೆ ಇವು ಎರಡಕ್ಕಿಂತ ಭಾಳ ಡಿಫ್ರೆಂಟ್ ಐತಿ. ಇದ್ರ ಸೆನ್ಸರ್ ಹಿಂಗಿರ್ತೈತಿ, ಚಾರ್ಜರ್ ಪಾಯಿಂಟ್ ಸೇಮ್ ಇರ್ತೈತಿ, ಬಟ್ ಸೆನ್ಸರ್ ಮ್ಯಾಗ ಕೊಡ್ತಿದ್ದ. ಇದು ಬಟನ್ನ ಒಂದು ಕೊಟ್ಟಿರ್ತಾನೆ, ಇದು ಏನು ಉಪಯೋಗ ಇಲ್ಲ, ಆಫ್ ಆ್ಯಂಡ್ ಆನ್ ಅಷ್ಟೇ ಇರ್ತೈತಿ. ಈ ಕಡೆ ಇಷ್ಟು ಆಪ್ಷನ್ ಕೊಟ್ಟಿರ್ತಾರೆ, ಹೆಲ್ತ್ ಕೇರ್ ಇರ್ತೈತಿ, ಇಷ್ಟು ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಬ್ಯಾಕ್ ಬರಬೇಕು, ಈ ಸ್ಪೋರ್ಟ್ಸಿಂದ ಬರ್ತೈತಿ. ಇಷ್ಟು ಬಂದ್ಮ್ಯಾಗ ಈ ಕಡೆ ಹೋದ್ರೆ ನಿಮಗೆ ಇಷ್ಟೊಂದು ಆ್ಯಪ್ಸ್ ಸಿಗ್ತಾವೆ, ಆ್ಯಪ್ಸ್ ನೀವು ಬಳಸ್ಕೊಂಡು ವಾಚನ್ನು ಉಪಯೋಗ ಮಾಡ್ಬೋದು. ಇದು ಮುಗೀತೆ, ನೆಕ್ಸ್ಟ್ ವಾಚಿಗೆ ಹೊಂಟೀವಿ. ಇದು ನೋಡ್ರಿ, ಫಸ್ಟ್ ಟ್ರ್ಯಾಕ್ ಅಂತೇಳಿ ವಾಚ್, ಸ್ಮಾರ್ಟ್ ವಾಚ್. ಇದ್ರ ಕಲರ್ ಮಾತ್ರ ಬ್ಯೂಟಿಫುಲ್ ಐತಿ. ಈ ಸೆನ್ಸರ್ ಚಾರ್ಜರ್ ಪಾಯಿಂಟ್ ಎಲ್ಲ ಸೇಮ್ ಇರ್ತೈತಿ, ಬೆಲ್ಟ್ ಅಷ್ಟು ಚೇಂಜ್ ಐತಿ. ಇದಕ್ಕೆ ಒಂದು ಬಟನ್ ಕೊಟ್ಟಿರ್ತಾನೆ, ಇದನ್ನು ಆನ್ ಮಾಡಿ ಮ್ಯಾಕ್ ಸ್ವೈಪ್ ಮಾಡಿದರೆ ನಿಮಗೆ ಆ್ಯಪ್ಸ್ ಬರ್ತಾವೆ, ಇಷ್ಟೊಂದು ಆ್ಯಪ್ಸ್ ಇರ್ತಾವೆ. ಈ ಥರ ಮತ್ತು ಎಕ್ಸ್ಟ್ರಾ ಗೇಮ್ ಕೊಟ್ಟಿರ್ತಾರೆ, ಗೇಮ್ ಆಡ್ಕೋಬೋದು ನೀವು. ಮತ್ತು ಬ್ಯಾಕ್ ಹೋದ್ರಿ ಅಂದ್ರೆ ಈ ಕಡೆ ಟೈಮರ್ ಮ್ಯೂಸಿಕ್ ಅವು ಕೊಟ್ಟಿರ್ತಾರೆ, ಕ್ಯಾಮ್ರಾ ಸೆನ್ಸರ್ಸ್ ಅದು. ಇಲ್ಲಿ ಮ್ಯಾಕ್ ಬಂದ್ರಿ ಅಂದ್ರೆ ಮತ್ತು ಸೆಟ್ಟಿಂಗ್ಸ್ ಸಿಗ್ತಾವೆ, ಬ್ರೈಟ್ನೆಸ್ ಒಳಗೆ ನೀವು ಹಾಕ್ಬೋದು. ಇಲ್ಲಿ ಸೈಡ್ ಆಪ್ಷನ್ ಕೊಟ್ಟಿರ್ತಾನೆ, ನೀವು ಯೂಸ್ ಮಾಡ್ಬೋದು. ಈ ವಾಚ್ಗಳ ಬಗ್ಗೆ ನೀವು ಈಗ ತಿಳ್ಕೊಂಡ್ರಿ ಅನ್ಕೋತೀನಿ. ಈ ವಾಚ್ಗಳು ಯಾವಾಗ ತಯಾರಿಸಲಾಗುತ್ತಂತೆ ನಾನು ನಿಮ್ಗೆ ಹೇಳ್ತೀನಿ. 1998 ಸ್ಟೀವ್ ಅನ್ನೋ ವ್ಯಕ್ತಿಯನ್ನ ತಯಾರಿಸ್ತಾನೆ. ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಈ ವಾಚ್ಗಳು ಮನುಷ್ಯರು ಜಾಸ್ತಿ ಯೂಸ್ ಮಾಡೋದಕ್ಕೆ. ಧನ್ಯವಾದಗಳು.